ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಸೀಮಿತರಾದಂತವರಲ್ಲ ಅವರು ಜೀವನದುದ್ದಕ್ಕೂ ಕೂಡ ನಾನಾ ರೀತಿಯಾದಂತಹ ಹೋರಾಟವನ್ನು ನಡೆಸಿದಂತವರು ದೊರೆಸ್ವಾಮಿ ಹೆಚ್ ಎಸ್ ದೊರೆಸ್ವಾಮಿ ಅವರ ವಿಚಾರದಲ್ಲಿ ವಿಶೇಷವಾಗಿ ನಾವು 2014ರ ಭೂಕಬಳಿಕೆ ವಿರುದ್ಧದ ಹೋರಾಟವನ್ನು ನೆನಪು ಮಾಡಿಕೊಳ್ಳಲೇಬೇಕು ಆಗಲೇ ದೇವೇಗೌಡರು ಕೂಡ ನಮ್ಮ ಜೊತೆಗೆ ಮಾತನಾಡುತ್ತಾ ಹೇಳಿರುವಂತದ್ದು ಕೂಡ ಇದೇ ಅಭಿಪ್ರಾಯವನ್ನು ಇದೇ ಎರಡು ಹೋರಾಟದ ವಿಚಾರವನ್ನು ದೇವೇಗೌಡರು ಕೂಡ ನಮ್ಮ ಜೊತೆಗೆ ನೆನಪು ಮಾಡಿಕೊಂಡ್ರು ನೈಸ್ ವಿರುದ್ಧದ ಹೋರಾಟ ಮತ್ತು ವಿಶೇಷವಾಗಿ ಎಟಿ ರಾಮಸ್ವಾಮಿ ಅವರು ಒಂದು ವರದಿಯನ್ನು ಕೊಟ್ಟಿದ್ರಲ್ಲ ಬೆಂಗಳೂರಿನ ಸುತ್ತಮುತ್ತಲಿನಲ್ಲಿ ಸುಮಾರು 40,000 ಎಕರೆಯಷ್ಟು ಭೂಕಬಳಿಕೆ ಆಗಿದೆ ಅನ್ನುವಂತಹ ವರದಿಯನ್ನು 2008 ರಲ್ಲಿ ಎಟಿ ರಾಮಸ್ವಾಮಿ ಅವರ ಸಮಿತಿಯನ್ನು ನೀಡಿತು ಆ ಸಮಿತಿಯ ನೀಡಿದಂತಹ ವರದಿಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿದಂತವರು ಎಚ್ ಎಸ್ ದೊರೆಸ್ವಾಮಿ ಅವರು ಮತ್ತು ನಾನು ಬದುಕಿದ ರೀತಿಯಲ್ಲಿ ನನಗೆ ಸಂತೃಪ್ತಿ ಇದೆ ಬದುಕಿದ ರೀತಿಯ ಬಗ್ಗೆ ನನಗೆ ಸಂತೃಪ್ತಿ ಇದೆ ಅನ್ನುವಂತಹ ಮಾತನ್ನ ಆಪ್ತರ ಬಳಿಯವರು ಸದಾ ಹೇಳ್ತಾ ಇದ್ದರು ಎಚ್ ಎಸ್ ದೊರೆಸ್ವಾಮಿ ಅವರು ನಾನು ಬದುಕಿದಂತಹ ರೀತಿಯ ಬಗ್ಗೆ ನನಗೆ ಸಂತೃಪ್ತಿ ಇದೆ ಯಾಕಂದ್ರೆ ಆ ತೃಪ್ತಿ ಬೇಕು ಒಬ್ಬ ಮನುಷ್ಯನಿಗೆ ಅಂತಿಮವಾಗಿ ಬೇಕಾಗಿರುವಂತದ್ದು ಏನಂದ್ರೆ ನನ್ನ ಜೀವಿತ ಅವಧಿಯಲ್ಲಿ ಏನೋ ಒಂದಷ್ಟು ಮಾಡಿದ್ದೇನೆ ಅನ್ನುವಂತಹ ಒಂದು ತೃಪ್ತಿ ಬದುಕನ್ನ ಯೋಗ್ಯವಾಗಿ ಬಾಳಿದ ಭಾವ ಇದೆ ಅನ್ನುವಂತಹ ಮಾತನ್ನ ದೊರೆಸ್ವಾಮಿ ಅವರು ಹೇಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರಿಗೆ ತನ್ನ ಬದುಕಿನ ಬಗ್ಗೆ ಯಾಕಂದ್ರೆ ಒಂದು ಕ್ಷಣವೂ ಕೂಡ ಅವರು ಬದುಕಿನ ಆಸಕ್ತಿಯನ್ನು ಕಳ್ಕೊಂಡವರಲ್ಲ ಹೋರಾಟದ ಆಸಕ್ತಿಯನ್ನು ಕಳ್ಕೊಂಡವರಲ್ಲ